ಸೇವಾ ಕೊಟ್ಟ ಮೇಲೆ ಎಲ್ಲೋ ಹರಿವು ನದಿ ನೀರು ತಗೊಂಡು ಬಂದು ಮನೆಗೆ ಕೊಡ್ತೀವಿ, ನಾ ಬಂದು ಕಸ ತಗೊಂಡು ಹೋಗ್ತೇವೆ ಇವ್ರ ಮನೆಯಿಂದ, ಒಳಚರಂಡಿ ವ್ಯವಸ್ಥೆ ಮಾಡಿ ಇವ್ರೆಲ್ಲ ತ್ಯಾಜ್ಯ ತಗೊಂಡು ಹೋಗ್ತೇವಿ, ಇಷ್ಟೆಲ್ಲ ಕಷ್ಟಪಟ್ಟು ಜನರು ಅವ್ರ ಜವಾಬ್ದಾರಿ ಏನಾಗಿದ್ರೆ ನಮ್ಗೆ ಅರ್ಥ ಆಗಿದ್ದು. ಕೊನೆಗೆ ನನ್ನ ಕಸ ನನ್ನ ಜವಾಬ್ದಾರಿ, ಸರಿ ಸರ್ ಜವಾಬ್ದಾರಿ ಇದೆ, ಅದು ನನ್ನ ಜವಾಬ್ದಾರಿನೂ ಅರಿಬೇಕು. ಕೆಲವೊಂದು ಫೋಟೋ ನೋಡೋಣ, ನಿಮ್ಮ ಊರದ್ದು 35 ವಾರ್ಡ್ಗಳಿವೆ, ಆಟೋ ಟಿಪ್ಪರ್ ಹೋಗ್ತದೆ, ಏನೋ ಕಸ ನಾವು ತಗೊಂಡು ಬರ್ತೀವಿ. ಎಲ್ಲೋ ಪಾಪ ಬಂದು ಚೀಲಾ ಕಟ್ಟಿ ಯಾಕೆ ಚೀಲಾ ಕಟ್ಟಿರ್ತಾರವ? ಮತ್ತೇನಾದ್ರೂ ನೀವು ಮಿಶ್ರಿತ ಕಸ ಕೊಟ್ಟಿರ್ತಿರಲ್ಲ, ಅದ್ರಾಗ ಏನಾದ್ರೂ 2 ರೂಪಾಯಿ ಬೆಲೆ ಬಾಳೋ ಸಾಮಾನು ಇದ್ರೆ ಒಂದು ಆದಾಯ ಮೂಲ, ಅದಕ್ಕೆ ಕಟ್ಟಿರ್ತಾನ. ನಾವು ಯಾರೋ ಒಬ್ಬರಿಗೆ ಗುತ್ತಿಗೆ ಕೊಟ್ಟು ಇಲ್ಲಪ್ಪ ನಿಮ್ಗೆ ಕಸ ಕೊಡ್ತೀನಿ ಅಂದ್ರೆ ಇಲ್ಲ ಹಣ ತೆಗಿಯಲ್ಲ, ಹೆಂಗ್ ಹಣ ತೆಗಿತಾನವ? ಹಣ ಬರೋ ವಸ್ತು ಬರ್ಬೇಕು ಅವನಿಗೆ ಅಲ್ಲಿ. ಸಾಧ್ಯತೆ ಯಾವಾಗ ಕಸ ವಿಂಗಡಣೆ ಮಾಡಿ ಕೊಟ್ಟರೆ ಮಾತ್ರ ಸಾಕು, ಜಗತ್ತೊಳಗೆ 100 ವರ್ಷ ಹಿಂದೆ ಒಪ್ಕೊಂಡ್ಬಿಟ್ರೆ ಎಲ್ಲರೂ, ಯಾವಾಗ ಪ್ಲಾಸ್ಟಿಕ್ ಬಂತು, ಯಾವಾಗ ಮಿಶ್ರ ಕಸ ಬಂತು.